ನಿಮ್ಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಮೊದಲು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತಾ ಇವತ್ತು ನಾವು ದೇವನೊಲಿದನ ಕುಲವೇ ಸತ್ಕುಲವಂ ಈ ಒಂದು ಪ್ರಥಮ ಯು ಸಿ ಸಂಬಂಧಪಟ್ಟ ಪದ್ಯ ಮೂರು ಇದರ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಚೋಳ ದೇಶವು ಈಶಭಕ್ತ ರಜಕೆ ಅಥವಾ ಶಿವಭಕ್ತರಿಗೆ ನೆಲೆಯಾಗಿತ್ತು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು ಚೆನ್ನಯ್ಯನು ಚೋಳ ರಾಜನ ಕುದುರೆಗಳಿಗೆ ಹುಲ್ಲನ್ನು ತರುವ ಕಾಯಕವನ್ನು ಮಾಡುತ್ತಿದ್ದರು ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದ ಚೆನ್ನಯ್ಯನು ಹುಲ್ಲನ್ನು ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿದ್ದ ಶಿವನು ಯಾರ ಜೊತೆ ಊಟ ಮಾಡಿದನು ಶಿವನು ಮಾದಾರ ಚೆನ್ನಯ್ಯನ ಜೊತೆ ಊಟ ಮಾಡಿದನು ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಚಾರರನ್ನು ಅಥವಾ ದೂತರನ್ನು ಕಳುಹಿಸಿದನು ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಆನೆಯ ಮೇಲೆ ಕೂರಿಸಿಕೊಂಡು ಕರೆತಂದನು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಘನ ಪದವಿ ಲಭಿಸಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕಾವೇರಿ ನದಿಯ ಮಹಿಮೆ ಎಂತಹದು ಕಾವೇರಿಯ ನೀರು ಸೋಂಕಿದರೆ ಪಾಪ ಪರಿಹಾರವಾಗುವುದು ಸಕಲ ಸಸ್ಯ ಸಮೂಹವನ್ನು ಕಾಪಾಡುತ್ತಾ ಭಕ್ತಿ ರಸ ಭಕ್ತಿರಸದಂತೆ ಆ ಚೋಳ ರಾಜ್ಯದಲ್ಲಿ ಹರಿದಿದ್ದಾಳೆ ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು ಎಲ್ ಎಳ್ಳಿನೊಳಗಿನ ತೈಲದಂತೆ ಕಟ್ಟಿಗೆಯೊಳಗಿನ ಬೆಂಕಿಯಂತೆ ಭೂಮಿಯಲ್ಲಿ ಅಡಗಿರುವ ನಿಧಿಯಂತೆ ಚೆನ್ನಯ್ಯನ ಭಕ್ತಿ ಅತಿಗುಪ್ತ ಭಕ್ತಿಯಾಗಿತ್ತು ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದರು ಪರಿಮಳದ ತಿರುಳಿ ತಿರುಳೆನಿಸುವ ಮಲ್ಲೆ ಮಲ್ಲಿಗೆ ಸುತ್ತೆಲ್ಲ ಕಂಪಿಡುವ ಸಂಪಿಗೆ ಮರುಗ ದವನ ಪಚ್ಚೆ ಸುರಗಿ ಸೂರ ಸೂರಹೊನ್ನೆ ಚಂದನಗಿಳಿ ಮೊದಲಾದ ಹೂಗಳಿಂದ ಸಿಂಗರಿಸುತ್ತಿದ್ದರು ಚೋಳರಾಜನ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು ಏನಯ್ಯ ಚೋಳರಾಜ ನನ್ನ ಜಾತಿ ಯಾವುದೆಂದು ವಿಚಾರಿಸದೆ ನೀನು ಹೀಗೆ ಬರುವುದೇ ಭಾನುಕುಲ ದರ್ಪಣವೇ ನೀನು ಹೀಗೆ ಮಾಡಬಹುದೇ ನನ್ನ ಕುಲ ಯಾವುದೆಂದು ಅರಿಯದೆ ನೀನು ಹೀಗೆ ಮಾಡಬಹುದೇ ಎಂದು ಪ್ರತಿಕ್ರಿಯಿಸುತ್ತಾನೆ ಶಿವನ ಮೇಲೆ ಚೆನ್ನಯ್ಯನ ಮುನಿಸಿಕೊಳ್ಳಲು ಕಾರಣವೇನು ಶಿವನು ತನ್ನ ಗುಪ್ತ ಭಕ್ತಿಯನ್ನು ರಾಜನ ಮುಂದೆ ಬಹಿರಂಗಪಡಿಸಿದ್ದಕ್ಕೆ ಮಾದಾರ ಚೆನ್ನಯ್ಯನು ಮುನಿಸಿಕೊಂಡು ಕಾರಣ ಕೊಡಲು ಕಾರಣವಾಗಿದೆ ತನ್ನ ಭಕ್ತಿಯನ್ನು ಶಿವನು ಹೀಗೆ ಬಯಲು ಮಾಡಬಾರದಿತ್ತು ಎಂಬುದು ಚೆನ್ನಯ್ಯನ ಮುನಿಸು ಆಗಿದೆ ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು ತನ್ನ ಗುಪ್ ಗುಪ್ತ ಭಕ್ತಿ ಬಹಿರಂಗವಾದ ಬಳಿಕ ಮಾದಾರ ಚೆನ್ನಯ್ಯನ ಖಡ್ಗದಿಂದ ತನ್ನ ಕೊರಳನ್ನು ಕುಯ್ದುಕೊಳ್ಳಲು ಮುಂದಾದಾಗ ಶಿವನು ಲಿಂಗದಿಂದ ಪ್ರತ್ಯಕ್ಷಗೊಂಡು ಚೆನ್ನ ತಿಳಿದು ತಿಳಿದು ಆ ವಿಚಾರದಿಂದ ಹೇಗೆ ವರ್ ಹೀಗೆ ವರ್ತಿಸುವುದೇ ಚೋಳನಿಗೆ ಹೇಳಿದ ಮಾತ್ರಕ್ಕೆ ಇಷ್ಟೊಂದು ಕೋಪವೇ ಏನೋ ತಿಳಿಯದೆ ಹೇಳಿದೆವು ಚೆನ್ನ ತಾಳ್ಮೆಯಿಂದ ಇರು ಇಷ್ಟೊಂದು ಆತುರಬೇಕೆ ಎಂದು ಸಮಾಧಾನ ಪಡಿಸಿದನು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ವಿವರಿಸಿರಿ ಕಾವೇರಿ ಸೋಂಕಿದರ ಪಾಪ ಪಾಪಮಂ ಸೋವೇರಿ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಹರಿಹರ ಕವಿ ಬರೆದಿರುವ ಮಾದಾರ ಚೆನ್ನಯ್ಯನರಗಳೇ ಎಂಬ ಕೃತಿಯಲ್ಲಿನ ದೇವನುಳಿದನ ಕುಲವೇ ಸತ್ಕುಲವಂ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶಿವಲಿಂಗ ವಸ್ತ್ರ ವಸ್ತ್ರ ವಸ್ತ್ರದಷ್ಟು ಪವಿತ್ರವಾಗಿರುವ ಈ ಚೋಳ ರಾಜ್ಯದಲ್ಲಿ ಕಾವೇರಿ ನದಿ ಭಕ್ತಿರಸದಂತೆ ಹರಿದಿದ್ದಾಳೆ ಈ ಕಾವೇರಿ ನದಿಯು ಸಕಲ ಸಸ್ಯ ಸಮೂಹವನ್ನು ಕಾಪಾಡಿದ್ದಾನೆ ಕಾವೇರಿ ನದಿ ನೀರು ಪಾದಕ್ಕೆ ಸೋಂಕಿದರೆ ಪಾಪವೆಲ್ಲ ಪರಿಹಾರವಾಗುವುದು ಎಂದು ಹರಿಹರ ಕವಿ ವರ್ಣಿಸಿದ್ದಾನೆ ಚೋಳ ರಾಜ್ಯದಲ್ಲಿ ಹರಿದಿರುವ ಕಾವೇರಿ ನದಿ ಪವಿತ್ರ ನದಿಯಾಗಿದೆ ಅದು ಅಲ್ಲಿನ ಜನರಿಗೆ ಪುಣ್ಯತೀರ್ಥವಾಗಿದೆ ಕಾವೇರಿ ನದಿಯು ಅಲ್ಲಿನ ಸಸ್ಯ ಸಮೂಹವನ್ನು ಕಾಪಾಡುವುದೇ ಕಾಪಾಡುವುದು ಅಷ್ಟೇ ಅಲ್ಲದೆ ಕಾವೇರಿ ನದಿ ನೀರು ಸೋಂಕಿದರೆ ಸಕಲ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ ಎಂದು ಹರಿಹರ ಕವಿಯು ತುಂಬ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾನೆ ನೆಲದ ಮರೆಯೊಳಗೆ ತೊಳಗು ನಿಧಾನದ ತೆರದೆ ಆಯ್ಕೆಯನ್ನು ಮೇಲಿನಂತೆ ಬರೆಯಿರಿ ಕುದುರೆಗಳಿಗೆ ಹುಲ್ಲು ತರುವ ಕಾಯಕವನ್ನು ಮಾಡಿಕೊಂಡು ಚೆನ್ನಯ್ಯನ ಭಕ್ತಿಯು ಅತಿಗುಪ್ತವಾಗಿತ್ತು ಹೀಗೆ ಅರವತ್ತು ಸಂವತ್ಸರಗಳವರೆಗೆ ನಡೆದಿತ್ತು ಎಂಬುವುದನ್ನು ಉದಾಹರಣೆಗಳ ಮೂಲಕ ಹರಿಹರನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಆಯ್ಕೆ ಬಂದಿದೆ ಚೆನ್ನಯ್ಯನ ಭಕ್ತಿ ಅತಿಗುಪ್ತವಾಗಿತ್ತು ಅದು ಎಳ್ಳಿನಲ್ಲಿನ ಎಳ್ಳಿನ ಎಳ್ಳಿಯಲ್ಲಿನ ಎಣ್ಣೆಯಂತೆ ಕಟ್ಟಿಗೆಯಲ್ಲಿನ ಅಗ್ನಿಯಂತೆ ಭೂಮಿಯಲ್ಲಿ ಅಡಗಿರುವ ನಿಧಿಯಂತೆ ಹೊರಗೆ ಬರೆ ಹೊರಗೆ ಬೇರೆಯವರು ಯಾರೂ ಅರಿಯದಂತೆ ಪ್ರತಿದಿನ ಲಿಂಗಾರ್ಚನೆಯನ್ನು ಮಾಡುತ್ತಿದ್ದ ಶಿವಭಕ್ತ ಮಾದಾರ ಚೆನ್ನಯ್ಯ ಎಂದು ಮಾದಾರ ಚೆನ್ನಯ್ಯನನ್ನು ಹರಿಹರ ಕವಿಯು ವರ್ಣಿಸುವ ನುಡಿಗಳೇ ಇಲ್ಲಿ ಸ್ವಾದಸ್ಯವಾಗಿವೆ ಸೋಂಪೇರಿ ಚಿತ್ತ ಜಾರಿಯಾಗಿ ಚಿತ್ತಮಂ ಸೋಂಕಿ ಈ ಮೇಲಿನಂತೆ ಬರೆಯಿರಿ ಮಾದಾರ ಚೆನ್ನಯ್ಯನ ಕಾಂತಾರಕ್ಕೆ ಹೋಗಿ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಸೇರಿ ಹೇರಿಕೊಂಡು ಅದನ್ನು ಚೋಳ ರಾಜನ ಕುದುರೆಯ ಲಾಯಕಿಯ ಬರದಿಂದ ನೂಕಿ ಶಿವಸ್ಮರಣೆಯಲ್ಲಿ ಪುಡುಕಗೊಂಡು ರೋಮಾಂಚನ ಶರೀರದವನ್ನಾಗುತ್ತಿದ್ದ ಎಂದು ಹರಿಹರನು ಹೇಳುವ ಈ ಈ ಪದ್ಯದ ಸಾಲುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಮಾದಾರ ಚೆನ್ನಯ್ಯನು ಕುದುರೆಗಳಿಗೆ ಹುಲ್ಲನ್ನು ತರಲು ಕಾಡಿಗೆ ಹೋಗಿ ಶಿವಲಿಂಗ ಪೂಜೆಯನ್ನು ಮಾಡಿ ನಂತರ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಬಂದು ಕುದುರೆಯ ಲಾಯಕ್ಕೆ ಹಾಕಿ ತಕ್ಷಣ ತಕ್ಷಣದಲ್ಲಿಯೇ ಶಿವನ ಸ್ಮರಣೆಯಲ್ಲಿ ತನ್ನಿ ತಲ್ಲಿನಾಗಿ ಕುಳಕಗೊಳ್ಳುತ್ತಿದ್ದ ಎಂದು ಕವಿಗಳು ಹೇಳುವ ಈ ಪದ್ಯದ ಸಾಲುಗಳು ಉಡನ ಬವಂ ಸ್ವರ್ಗ ಮೃತ್ಯಕ್ಕೆ ಹೊಸದಾಗಿ ಆಯ್ಕೆಯ ಮೇಲಿನಂತೆ ಬರೆಯಿರಿ ಎಂದಿನಂತೆ ಮಾದಾರ ಚೆನ್ನಯ್ಯನ ಕಾಡಿಗೆ ಹೋಗಿ ಹುಲ್ಲನ್ನು ತಂದು ಅದನ್ನು ಚೋಳ ಕುದುರೆ ಚೋಳನ ಕುದುರೆಯಲ್ಲ ಲಾಯಕ್ಕೆ ಹಾಕಿ ಬೇಗ ಬೇಗ ನಡೆದುಕೊಂಡು ತನ್ನ ನಿಜ ನಿವಾಸಕ್ಕೆ ಬಂದು ಕುಳಿತು ಶಿವಲಿಂಗದತ್ತ ಚಿತ್ರಕ್ಕೆ ಅಂದ್ರಕರಿಸಿದಾಗ ಚೆನ್ನಯ್ಯನ ಅರಸಿಯ ಶಿವಲಿಂಗಕ್ಕೆ ಬೋನ ಹಿಡಿಯುತ್ತಿದ್ದು ಅಂಬಲಿಯ ಸವಿಯು ಪರಿಮಳವನ್ನು ತಡೆದುಕೊಳ್ಳಲಾರದೆ ಶಿವನು ಲಿಂಗದಿಂದ ಪ್ರತ್ಯಕ್ಷಗೊಂಡು ಮಾದಾರ ಚೆನ್ನಯ್ಯನ ಜೊತೆ ಅಂಬಲಿಯನ್ನು ಕುಡಿದನು ಎಂದು ಕವಿ ಹೇಳುವ ನುಡಿಗಳು ಸಂದರ್ಭವಾಗಿವೆ ಮಾವಿನ ಹಣ್ಣಿನಷ್ಟು ಶುಚಿಯಾಗಿರುವ ಅಂಬಲಿ ಶಿವಲಿಂಗಕ್ಕೆ ತಾಗಿ ಆ ಅಂಬಲಿಯ ಪರಿಮಳ ನೂರು ಪಟ್ಟು ಸವಿಯಾಗಿ ಈ ಪರಿಮಳವನ್ನು ಶಿವನು ಸೇವಿಸಿ ದನಿದು ಗುರುಮೂರ್ತಿಯಾದ ಶಿವನು ಅಂಬಲಿಯ ಸವಿಯನ್ನು ಸವಿಸಬೇಕೆಂದು ಲಿಂಗದಿಂದ ಮಾದಾರ ಚೆನ್ನಯ್ಯನ ಮುಂದೆ ಪ್ರತ್ಯಕ್ಷಗೊಂಡು ಮಾದಾರ ಚೆನ್ನಯ್ಯನೊಡನೆ ಲವಲವಿಸಿ ಅಂಬಲಿಯನ್ನೆಲ್ಲ ಕುಡಿದು ಇದು ಸ್ವರ್ಗ ಮರ್ತ್ಯ ಲೋಕಗಳಿಗೆ ಹೊಸ ದೃಶ್ಯವಾಗಿ ಕಂಡಿತು ಎಂಬುವುದು ಸ್ವದೃಶ್ಯವಾಗಿದೆ ಆಹಾ ನಿಮ್ಮ ರಸತನ ವೆಮ್ಮಲ್ಲಿ ಮಾಲ್ಪರೇ ಆಯ್ಕೆಯನ್ನ ಮೇಲಿನಂತೆ ಬರೆಯಿರಿ ಕರಿಕಾಲಚೋಡನು ಬಡಾಲಯಕ್ಕೆ ಬಂದು ದೇವಾನ ದಿವ್ಯಾನಗಳಿಂದ ಪಂಚಾಮೃತದ ಅಡಿಗೆಯನ್ನು ಶಿವನಿಗೆ ಉಣ್ಣು ಎಂದು ಹೇಳಿದ ಶಿವನು ಆ ಅಡಿಗೆಯನ್ನು ಲೆಕ್ಕಿಸದೇ ಇದ್ದಾಗ ಕರಿಕಾಲಚೋಳನು ತನ್ನ ಕಡಗದಿಂದ ಕೊರಳನ್ನು ಕೊಯ್ದುಕೊಳ್ಳಲು ಪ್ರಯತ್ನಿಸುತ್ತಾನೆ ಆಗ ಆವಾಗ ಲಿಂಗದಿಂದ ಪ್ರತಿ ಶಿವ ಪ್ರತ್ಯಕ್ಷಣವಾಗಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾನೆ ಕರಿಕಾಲಚೋಳನು ಶಿವಲಿಂಗದ ಮುಂದೆ ಇಟ್ಟಿರುವ ದೇವಾನ್ನ ದಿವ್ಯಾನ ಮೊದಲಾದವುಗಳನ್ನು ಶಿವನು ಮುಟ್ಟದೆ ಲೆಕ್ಕಿಸದೆ ವಾಸಿಸ ವಾಸಿಸದೆ ಸುಮ್ಮ ನೀರು ಕರಿಕಾಲಚೋಳನು ಕಟ್ಟೇನು ನನಗೆ ನನಗೆ ಹೀಗೆ ಆಯಿತು ಇದು ಇದದ ಕತ್ತಿಯನ್ನು ತನ್ನ ಕೊರಳೊಳಗೆ ಹುಡಿಕೊಂಡಾಗ ಶಿವನು ಪ್ರತ್ಯಕ್ಷವಾಗಿ ಏನ ಯಾಚೋಳ ಕಾರಣವಿಲ್ಲದೆ ಹೀಗೆ ಮಾಡಿಕೊಳ್ಳಬಹುದು ನೀ ಮಾಡಬಹುದು ನಿನಗೆ ಒಂದು ಸ್ವಲ್ಪ ತಳ್ಮೆಯೂ ಅನ್ನೋದು ಇಲ್ಲ ಅಥವಾ ನಿನ್ನ ಅರಸ್ತನದ ಅಧಿಕಾರ ದರ್ಪವನ್ನು ನನ್ನ ಮೇಲೆ ತೋರಿಸಿದೆಯಾ ಎಂದು ಶಿವನು ಕರಿಕಾಲಚೋಳನಿಗೆ ಹೇಳುವ ಮಾತುಗಳು ಸ್ವಾರಸ್ಯವಾಗಿವೆ ನಿಂದು ಚೋಳಂ ಕೌತಕ ಮಿಕ್ಕುಂ ನೋಡುತಂ ಈ ಮೇಲ್ನ ಈ ಮೇಲ್ನಂತೆ ಬರೆಯಿರಿ ಆಯ್ಕೆಯನ್ನ ಸಂದರ್ಭ ಕರಿಕಾಲ ಚೋಳನು ಶಿವನು ಊಟ ಮಾಡಲಿಲ್ಲವೆಂದು ತನ್ನ ಅಲಿಗಿನಿಂದ ಕೊರಳನ್ನು ಕೂದಿಕೊಳ್ಳಲು ಸಜ್ಜಾಗಿ ನಿಂತಿರುವಾಗ ಇವನ ಲಿಂಗದಿಂದ ಪ್ರತ್ಯಕ್ಷಗೊಂಡು ಕರಿಕಾಲ ಚೋಳನನ್ನು ತೊರೆದು ನೋಡಯ್ಯ ಚೋಳ ನಮಗೀಗ ಹಸಿವಿಲ್ಲ ನಾವು ಚೆನ್ನ ನೋಡಿಗೆ ಅಂಬಲಿನ ಸವಿದೆವು ನಿಮ್ಮ ಚೋಳಾದಿಗಳನ್ನು ಏನೆಂದು ಬನಿಸಲಿ ಎಂದು ಹೇಳಿ ಮತ್ತೆ ಲಿಂಗದೊಳಗೆ ಶಿವನು ಹೊಕ್ಕನು ಅದೃಶ್ಯನು ಕರಿಕಾಲಚೋಳನು ಉತ್ಸುಕತೆಯಿಂದ ನೋಡುತ್ತಾ ನಿಂತಿರುವ ಸಂದರ್ಭದಲ್ಲಿ ಇಲ್ಲಿ ಮೂಡಿಬಂದಿದೆ ಮಾದಾರ ಚೆನ್ನಯ್ಯನ ಜೊತೆಗೂಡಿ ಅಂಬಲಿಯನ್ನು ಕುಡಿದನೆಂದು ಶಿವನು ಹೇಳುವ ಪ್ರಸಂಗ ಹಾಗೂ ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿಯಲ್ಲದೆ ಆ ಅಂಬಲಿಯ ಕಡು ಸವಿಯನ್ನು ಚೋಳರಾಜನಿಗೆ ತಿಳಿಸಿ ಮತ್ತೆ ಶಿವಲಿಂಗದೊಳಗೆ ಶಿವನು ಹೋಗುವ ಕರಿಕಾಲ ಕರಿಕಾಲಚೋಳನಿಗೆ ಆಶ್ಚರ್ಯವಾಗಿ ಕಂಡಿತ್ತು ಎಂಬ ಮಾತು ಸ್ವಾರಸ್ಯವಾಗಿದೆ ಇಡಿಪಿದಂ ಸರ್ವಾಂಗಂ ಚನ್ನ ನಂಗ್ರಿಯೋಳ್ ಮೇಲಿನಂತೆ ಆಯ್ಕೆಯನ್ನು ಬರೀರಿ ಪರಂಗೆ ಪುಣಿನಿತ್ತ ಪುಣಲಿತ್ತ ಪರಮ ಭಕ್ತನನ್ನು ಕಂಡು ಕೈಲಾಸದ ಶಿವಭಕ್ತ ಸಮೂಹವೇ ಭೂಮಿಗೆ ಇಳಿದಂತಾಗಿ ಕರಿಕಾಲ ಚೋಳನು ಮಾದಾರ ಚೆನ್ನಯ್ಯನನ್ನು ತಬ್ಬಿಕೊಂಡು ಚೆನ್ನನ ಪಾದದ ಮೇಲೆ ಬಿದ್ದು ಹೊರಳಾಡುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಚೋಳರಾಜನಿಗೆ ಮಾದಾರ ಚೆನ್ನಯ್ಯನನ್ನು ಕಾಣಲು ಹಾಂಬಲು ತೀವ್ರವಾಗಿ ತನ್ನ ಮುಕುಟವರ್ಧರನೊಂದಿಗೆ ಮಾದಾರ ಚೆನ್ನಯ್ಯನ ಗುಡಿಸಲನ್ನು ಕೇಳುತ್ತಾ ಚೆನ್ನಯ್ಯನ ಗುಡಿಸಲಿಗೆ ಬರುತ್ತಾನೆ ಅಲ್ಲಿ ಶಿವಗಣದೊಂದಿಗೆ ನಿಂತಿದ್ದ ಚೆನ್ನಯ್ಯನನ್ನು ಕಂಡು ಸರ್ವಾಂಗವನ್ನು ಆತನ ಪಾದ ಮೇಲೆ ಇಡುತ್ತಾನೆ ಇದು ಎಂದು ಹೇಳುವ ಈ ಕ ಈ ಕವಿಯ ಮಾತುಗಳು ಸ್ವಾರಸ್ಯವಾಗಿವೆ ದೇವನುಳಿದ ಕುಲವಂ ಸತ್ಕುಲಂ ಕರಿಕಾಲ ಚೋಳನು ಮಾದಾರ ಚೆನ್ನಯ್ಯನ ಮನೆಗೆ ಬಂದು ಆತನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಅಯ್ಯ ಭಾನುಕುಲ ದರ್ಪಣೆ ನನ್ನ ಜಾತಿ ಯಾವುದೆಂದು ಅರಿಯದೇ ಹೀಗೆ ಮಾಡಬಹುದೇ ಎಂದು ಕರಿಕಾಲ ಚೋಳನು ಆ ಮಾದಾರ ಚೆನ್ನಯ್ಯನಿಗೆ ಈ ಮೇಲಿನಂತೆ ವಿವರಿಸಿದ್ದಾರೆ ಸ್ವಾರಸ್ಯ ಮಾದಾರ ಚೆನ್ನಯ್ಯನ ಗುಡಿಸಲನ್ನು ಅರಸಿಕೊಂಡು ಚೋಳ ರಾಜಪಾಲನು ಮಾದಾರ ಚೆನ್ನಯ್ಯನ ನಿದ್ದೆ ಗುಡಿಸಲಿಗೆ ಬಂದನು ಚೆನ್ನಯ್ಯನಿದ್ದ ಗುಡಿಸಲಿಗೆ ಬಂದನು ಎನಯ್ಯ ಚೋಳನ ನಪ ನೀನು ಹೀಗೆ ಬರುವುದೇ ನೀನು ಹೀಗೆ ಮಾಡುವುದೇ ನನ್ನ ಕುಲವನ್ನು ನೋಡದೆ ಹೀಗೆ ಹೊರಟು ಬರುವುದೇ ನನ್ನ ಜಾತಿ ಯಾವುದೊಂದು ಅರಿಯದೆ ನೀನು ಹೀಗೆ ಮಾಡುವುದು ಸರಿಯೇ ಎಂದು ಕೋಪದಿಂದ ನುಡಿಯುತ್ತಾನೆ ಆವಾಗ ಕಲಿಕಾರಚೋಳನು ದೇವನುಳಿದನ ಕುಲವೇ ಸತ್ಕುಲವಂ ಎಂದು ಆತನಿಗೆ ವಿವರಿಸುತ್ತಾನೆ ಮೇದಿನಿಗೆ ಬಿದಿರು ಆ ಭಕ್ತಿ ಮೇಲಿನಂತೆ ಬರೆಯಿರಿ ಆಕೆಯನ್ನ ಮಾದಾರ ಚೆನ್ನಯ್ಯನು ಚೋಳನೊಂದಿಗೆ ಶಿವ ದೇವಾಲಯಕ್ಕೆ ಬಂದು ಶಿವನ ಮೇಲೆ ಅತ್ಯಂತ ಕೋಪಗೊಂಡು ಹೀಗೂ ಮಂಡಲಕ್ಕೆ ನನ್ನ ಗುಪ್ತ ಭಕ್ತಿ ತಿಳಿಯುತ್ತಲ್ಲ ಎಂದು ಬೀದಿ ಬೀದಿಗೆ ತನ್ನ ಗುಪ್ತ ಭಕ್ತಿ ತಿಳಿಯುತ್ತಲ್ಲ ಎಂದು ಶಿವನ ಮೇಲೆ ಕೋಪ ಮಾಡಿಕೊಳ್ಳುವ ಸಂದರ್ಭವೇ ಇಲ್ಲಿ ಬಂದಿದೆ ಶಿವನಿಂದ ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿ ಎಲ್ಲರಿಗೆ ತಿಳಿಯುವಂತಾಯಿತು ಆವಾಗ ಮಾದಾರ ಚೆನ್ನಯ್ಯನ ಶಿವನನ್ನು ಕುರಿತು ಅಯ್ಯ ಶಿವನೇ ಯಾಕೆ ನನ್ನ ಗುಪ್ತ ಭಕ್ತಿಯನ್ನು ಎಲ್ಲರಿಗೆ ತಿಳಿಯುವಂತೆ ಮಾಡಿದೆ ಈ ಭೂಮಂಡಲಕ್ಕೆ ನನ್ನ ಗುಪ್ತ ಭಕ್ತಿ ತಿಳಿದು ಹೋಗಿತ್ತು ಬೀದಿ ಬೀದಿಗೂ ನನ್ನ ಗುಪ್ತ ಗುಪ್ತ ಭಕ್ತಿ ಅರಿವಾಯಿತು ಈ ನನ್ನ ಗುಪ್ತ ಭಕ್ತಿಯಿಂದ ಸಂಕಟನು ತಂದು ಇಟ್ಟಿದ್ದೀಕೆ ನಾನೇನು ಈ ಭೂಮಿಯ ಮೇಲೆ ಬದುಕಲಾರೇನು ಎಂದು ಮಾದಾರ ಚೆನ್ನಯ್ಯನ ಹೇಳುವ ಮಾತುಗಳು ಸ್ವರಸ್ಯಪೂರ್ಣವಾಗಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದಾನೆ ಪ್ರತಿನಿತ್ಯ ಮುಂಜಾನೆ ಬೇಗನೆ ಎದ್ದು ಹೊಲಕ್ಕೆ ಹೋಗಿ ತನ್ನ ಗುಪ್ತ ಭಕ್ತಿಯಿಂದ ಶಿವನನ್ನು ಪೂಜಿಸಿ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಚೂಡನ ಕುದುರೆಯ ಲಾಯಕ್ಕೆ ಹಾಕಿ ಮನೆಗೆ ಬಂದು ಶಿವಲಿಂಗದತ್ತ ತನ್ನ ಚಿತ್ರವನ್ನು ಕೇಂದ್ರೀಕರಿಸಿ ತನ್ನ ನಿಜ ಕಾಯಕದಲ್ಲಿ ತಿರುಗುತ್ತಿದ್ದ ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ ಒಂದು ದಿನ ಎಂದಿನಂತೆ ಕುದುರೆಗಳಿಗೆ ಹುಲ್ಲು ತಂದು ಹಾಕಿ ಮನೆಗೆ ಬಂದು ಚೆನ್ನಯ್ಯನ ಮನಸ್ಸನ್ನು ಶಿವನತ್ತ ಹರಿಸಿ ಶಿವಸ್ಮರಣೆಯಲ್ಲಿ ತಲೆನಾಗುತ್ತಾನೆ ಅದು ಮುಗಿದ ಬಳಿಕ ಹೆಂಡತಿ ತಂದು ಕೊಟ್ಟ ಅಂಬಲಿಯನ್ನು ಶಿವನಿಗೆ ಅರ್ಪಿಸುತ್ತಾನೆ ಅಂಬಲಿ ಸೋಕುತ್ತಿದ್ದಂತೆ ಶಿವ ಪ್ರತ್ಯಕ್ಷನಾಗಿ ಚೆನ್ನಯ್ಯನೊಂದಿಗೆ ಕೂಡಿ ಅಂಬಲಿಯನ್ನು ಸವಿಯುತ್ತಾನೆ ಚೆನ್ನಯ್ಯನ ಅಮೃತವನ್ನು ಮೀರಿಸಬಲ್ಲ ಅಂಬಲಿಯನ್ನು ಉಂಡು ಸಂತೃಪ್ತನಾಗುತ್ತಾನೆ ಕರಿಕಾಲಚೂಳನ ರೀತಿ ವರ್ಣಿಸಿ ಕರಿಕಾಲ ಕರಿಕಾಲಚೋಳನ ಪ್ರತಿನಿತ್ಯ ದೇವಾಲಯಕ್ಕೆ ಬಂದು ಶಿವನಿಗೆ ಭೋಜನವನ್ನು ನೈವೇದ್ಯ ಮಾಡುತ್ತಿದ್ದ ಶಿವಾಲಯಕ್ಕೆ ಬಂದು ಮುಗಿದು ನಿಂತು ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಸವಿಸಲಿಡುವ ಶಾಖ ಹಪ್ಪಳ ಚಿಲುಪಾಲಕ ಸಕ್ಕರೆ ತುಪ್ಪ ಬೆಣ್ಣೆ ಮೊಸರು ಹೀಗೆ ನಾನಾ ಪಕ್ಷ ಭೋಜನಗಳನ್ನು ಶಿವನಿಗೆ ಅಪ್ಪಿಸಿಕ ಶಿವನೇ ಎಂದು ಅರ್ಚಿಸುತ್ತಿದ್ದನು ರಾಜನು ಚೆನ್ನಯ್ಯನನ್ನು ಹುಡುಕಿದ ಬಗ್ಗೆ ಹೇಗೆ ಶಿವನು ಉಣಪಡಿಸಿದ ಶರಣರನ್ನು ನೋಡಬೇಕೆಂದು ಹರ್ಷದಿಂದ ಆತ ಕರುಣೆಯನ್ನು ಸಂಪಾದಿಸಬೇಕೆಂದು ಆ ಶಿಶಿ ನಡಿಗೆ ಎಂದರೇನು ಎಂದು ಅರಿಯದ ಅಚ್ಚ ಸುಖಿ ಕಾಲ್ನಡಿಗೆಯಲ್ಲಿ ತನ್ನ ಮುಖಟವರ್ಧರರೊಂದಿಗೆ ಚೆನ್ನಯ್ಯನ ಗುಡಿಸಲನ್ನು ಹುಡುಕುತ್ತಾ ಸಾಗುತ್ತಾನೆ ದಾರಿಯಲ್ಲಿ ಶಿವನಿಗೆ ಉಂಡಲಿತ್ತ ಚೆನ್ನಯ್ಯನನ್ನು ತೋರಿಸಿ ಎಂದು ಕೇಳುತ್ತಾ ಚೆನ್ನಯ್ಯನ ಗುಡಿಸಲನ್ನು ಹುಡುಕಲು ತನ್ನ ದೂತರನ್ನು ಕಳಿಸುತ್ತಾ ಮುಂದೆ ಸಾಗಿ ಚೆನ್ನಯ್ಯನ ಗುಡಿಸಲು ಬಳಿ ಬರುತ್ತಾರೆ ಅಲ್ಲಿ ನಡೆದಿದ್ದ ಜನ ಚೆನ್ನಯ್ಯನ ಗುಡಿಸಲು ಒಳಗೆ ಇರುವರೆಂದು ತಿಳಿಸುತ್ತಾರೆ ಚೆನ್ನಯ್ಯನಿಗೆ ಶಿವನು ಗಣಪತಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ ಚೆನ್ನಯನು ಗುಪ್ತ ಭಕ್ತಿಗೆ ಪ್ರತ್ಯಕ್ಷನಾದ ಶಿವನು ಆತನ ಗುಪ್ತ ಭಕ್ತಿಯ ಮಹಿಮೆಯನ್ನು ಕರಿಕಾಲ ಚೋಣಿಗೆ ಪರಿಚಯಿಸಿ ಪುಷ್ಪಕ ವಿಮಾನದಲ್ಲಿ ಆತನನ್ನು ಕುಳಿಸಿಕೊಂಡು ಕೈಲಾಸಕ್ಕೆ ಕರೆತು ತರುತ್ತಾನೆ ಪಾರ್ವತಿಗೆ ಚೆನ್ನಯ್ಯನನ್ನು ಸಂತೋಷದಿಂದ ತೋರಿಸಿ ನಂತರ ಚೆನ್ನಯ್ಯನಿಗೆ ಗಣಪದವಿಯನ್ನು ಕೊಟ್ಟು ಗಮನಿಸುತ್ತಾನೆ ನಂತರ ನಾಗಲೋಕಕ್ಕೆ ಒಪ್ಪುವಂತೆ ಆಭಾರಗಳನ್ನು ನೀಡುತ್ತಾನೆ ಸೊ ಮತ್ತು ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಡ್ತಾ ಧನ್ಯವಾದಗಳು